हलो इवत्तु नानु हैदराबादी दम बिरियानी रेसिपी ना माड़ी तोरुस्ता इदिनि इल्ली नानु प्रतियोंदु स्टेप अन्नु निमगे करेक्ट टाइमिंग्स अल्ली हेगे माडबेकु अन्नोदन्न हेल्ता होग्तीनि अदे तर नीवु कूड ओंदसल ट्राई माड़ी यारिगे बिरियानी कष्ट आगुत्तो माडोदक्के अवरु तुंबा ईजियागि माडुवंतह स्टेप्स अन्नु नानु इल्ली हेळ्कोड्ता इदिनि हागाद्रे तड माडदे ई रेसिपी ने इवाग नावु शुरु माडोण ಮೊದಲಿಗೆ ಇಲ್ಲಿ ಒಂದು ಕಪ್ನಷ್ಟು ಎಣ್ಣೆಯನ್ನು ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು 3-4 ಚೆನ್ನಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಅಂದರೆ ಒಂದು 1.5 kg ಆಗುತ್ತೆ 1.5 kg ಈರುಳ್ಳಿನ ಚೆನ್ನಾಗಿ ಹೆಚ್ಚಿಕೊಂಡು ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇವಾಗ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿದೆ ಇದು ಸೊ ಇದನ್ನು ನಾನು ತೆಗಿತಾ ಇದ್ದೀನಿ ಈ ಎಣ್ಣೆ ಕೂಡ ನೀವು ಮತ್ತೆ ಬಿರಿಯಾನಿಗೆ ಯೂಸ್ ಮಾಡೋಕ್ಕೆ ಇಟ್ಕೋಬೇಕು ಇದೇ ಎಣ್ಣೆನ ಯೂಸ್ ಮಾಡಿ ಸೊ ಇಲ್ಲಿ 1 kg ಚಿಕನ್ನ ನಾನು ಸ್ಕಿನ್ ಔಟ್ ಮಾಡಿ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು 4 ಏಲಕ್ಕಿನ ಹಾಕಿದ್ದೀನಿ ಒಂದು 4 ಚಕ್ಕೆ 1 star ಹಾಕಿದ್ದೀನಿ ಹಾಗೆಯೇ 1 tablespoonಷ್ಟು ಸೋಂಫು ಒಂದು ಸ್ವಲ್ಪ ಲವಂಗಗಳನ್ನು ಹಾಕ್ಕೊಂಡಿದ್ದೀನಿ ಒಂದು 10 ಲವಂಗಗಳನ್ನು ಹಾಗೆಯೇ 1.5 tablespoonಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ 1 kg ಚಿಕನ್ಗೆ ಹಾಗೆಯೇ 1.5 tablespoonಷ್ಟು ಬ್ಯಾಡ್ಗಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ 1 tablespoonಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಜೀರಾ ಪೌಡರ್ ಹಾಗೆಯೇ 1 tablespoonಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ 1 tablespoonಷ್ಟು ಧನಿಯಾ ಪುಡಿ ಹಾಗೆಯೇ 1/2 tablespoonಷ್ಟು ಅರಿಶಿನ 1 cupನಷ್ಟು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ 1 cupನಷ್ಟು ಇಲ್ಲಿ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಇದೆ ಅಲ್ಲ ಅದರಲ್ಲಿ 75% ಈರುಳ್ಳಿನ ಇವಾಗ ಹಾಕ್ಕೋಬೇಕು ಉಳಿದಿದ್ದನ್ನು ಇಟ್ಕೊಳ್ಳಿ ಹಾಗೆಯೇ ಚಿಕ್ಕ ಪ್ಯಾಕೆಟ್ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು 200 gramನಷ್ಟು 3 tablespoonಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಹಾಗೆಯೇ 1 3 ಹಸಿಮೆಣಸನ್ನು ಹಾಕ್ಕೊಂಡು ಇದ್ರ ಜೊತೆಗೆ 1/2 ನಿಂಬೆಹಣ್ಣನ್ನು ಕೂಡ ಇದಕ್ಕೆ ನಾನು ಹಿಂಡ್ಕೊಳ್ತಾ ಇದ್ದೀನಿ ಹಾಗೆಯೇ ಎಣ್ಣೆ ನಾವು ಏನಿಟ್ಕೊಂಡಿದ್ವಿ ಆ ಎಣ್ಣೆನ ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೋಬೇಕು ಸೊ ಇದನ್ನು ಚೆನ್ನಾಗಿ ಇವಾಗ ನಾವು ಮಿಕ್ಸ್ ಮಾಡ್ಕೋಬೇಕು ಆ ಸ್ಪೈಸಸ್ ಇರಲಿ ಅಥವಾ ನಾವು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡಿದ್ದೀವಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಇದನ್ನು 1-4 ಗಂಟೆ ಆದರೂ ನಾವು ಹೀಗೇನೆ ಬಿಟ್ಬಿಡಬೇಕು ಇದರಿಂದ ಮಸಾಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಆ ಚಿಕನ್ಗೆ ಇವಾಗ ನೋಡಿ 1 kg ನಾನು ಇಲ್ಲಿ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ ಹೈದರಾಬಾದಿ ಬಿರಿಯಾನಿ ಮಾಡ್ಕೋಬೇಕು ನೀವು ಚೆನ್ನಾಗಿ ಬರಬೇಕು ಅಂದರೆ ನೀವು ಬಾಸುಮತಿ ರೈಸನ್ನೇ ಯೂಸ್ ಮಾಡ್ಕೋಬೇಕು ಇದನ್ನು ಒಂದ್ಸಲ ಚೆನ್ನಾಗಿ ನೀವು ತೊಳ್ಕೋಬೇಕಾಗುತ್ತೆ ಆ ಪೌಡರಿ ಏನಿದೆ ಅದೆಲ್ಲ ರಿಮೂವ್ ಆಗಬೇಕು ಇವಾಗ ಇದನ್ನು 1/2 ಗಂಟೆ ನಾನು ನೆನೆ ಇಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನೋಡಿ ಸ್ವಲ್ಪ ಕಲರಿಗೆ ನಾನು ಕಲರಿಂಗ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಇವಾಗ ನೋಡಿ 4.5 liternಷ್ಟು ನೀರನ್ನು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಸ್ಟಾರ್ 1 ಹಾಗೆಯೇ 1 tablespoonಷ್ಟು ಎಣ್ಣೆ 4.5 literಗೆ 1.5 tablespoonಷ್ಟು ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೀರು ಸೊ ಅಕ್ಕಿನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ಹಾಕಿದ ಮೇಲೆ ಎಕ್ಸಾಕ್ಟಾಗಿ ನೀವು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ 4-5 ನಿಮಿಷ ಕುಕ್ ಮಾಡಿದರೆ ಸಾಕು ನೋಡಿ 60% ಕುಕ್ ಆಗಬೇಕು ಅಕ್ಕಿ ಇವಾಗ ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀರಾ ಅದ್ರ ಮೇಲೆ ಈ ಅನ್ನನ ಹಾಕ್ಕೋಬೇಕು 1 layer ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಹಾಲಿನ ಮಿಕ್ಸ್ಚರ್ ಏನು ಮಾಡಿಟ್ಕೊಂಡಿದ್ವಿ ಅದನ್ನು 1-3 tablespoonಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಮಾಡ್ಕೋಬಹುದು ಹಾಗೆಯೇ ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿರುವಂಥ ಆನಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಲೇಯರ್ ಅನ್ನನ ಹಾಕ್ಕೋಬೇಕು ಇದನ್ನು ಸಮತಟ್ಟು ಮಾಡಿಕೊಂಡು ಇದಕ್ಕೆ ಉಳಿದಿರುವಂತಹ ಹಾಲಿನ ಮಿಶ್ರಣ ಏನಿದೆ ಅದನ್ನು ಹಾಕ್ಕೋಬೇಕು ಇಲ್ಲಿ ನೀವು ಬೇಕಾದರೆ ಸ್ವಲ್ಪ ಪುದೀನ ಕೂಡ ಮೇಲೆ ಹಾಕ್ಕೋಬೋದು ಬಟ್ ನನಗೆ ಅದು ಹಸಿ ಚೆನ್ನಾಗಾಗೋದಿಲ್ಲ ಅದಕ್ಕೆ ನಾನು ಇದಕ್ಕೆ ಹಾಕ್ತಾ ಇಲ್ಲ ಮೇಲ್ಗಡೆಯಿಂದ 1-2 tablespoonಷ್ಟು ತುಪ್ಪನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಚಪಾತಿ ಹಿಟ್ಟಲ್ಲಿ ಅಂದರೆ ಗೋಧಿ ಹಿಟ್ಟಲ್ಲಿ ನಾನು ಆ ಹಿಟ್ಟನ್ನು ಕಲಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಲೇಯರ್ನ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದರೆ ಹಬೆ ಹೊರಗೆ ಹೋಗಬಾರ್ದು ಹಬೆ ಒಳಗಡೆ ಟೈಟಾಗಿ ಇರಬೇಕು ಅದರಲ್ಲೇ ಅದು ಕುಕ್ ಆಗಬೇಕು ಇವಾಗ ಇದ್ರ ಮೇಲೆ ಬಾರಕ್ಕೆ ಸ್ವಲ್ಪ ನೀರನ್ನು ಇಟ್ಟು ಹೈ ಫ್ಲೇಮಲ್ಲಿ ಇದನ್ನು 5 ನಿಮಿಷ ಕುಕ್ ಮಾಡ್ತಾ ಇದ್ದೀನಿ ಆಮೇಲೆ ಫ್ಲೇಮ್ನ ಫುಲ್ ಕಮ್ಮಿ ಮಾಡಿ 10 ನಿಮಿಷ ಕುಕ್ ಮಾಡ್ತಾ ಇದ್ದೀನಿ 10 ನಿಮಿಷ ಆದಮೇಲೆ ಒಂದು ಯಾವುದಾದ್ರೂ ತವಾ ಇಟ್ಟು ಅದ್ರ ಮೇಲೆ ಬಿರಿಯಾನಿನ ಇಟ್ಟು ಲೋ ಫ್ಲೇಮಲ್ಲಿ 30 ನಿಮಿಷ ಕುಕ್ ಮಾಡ್ತಾ ಇದ್ದೀನಿ 30 ನಿಮಿಷ ಆದಮೇಲೆ ಇದನ್ನು 10 ನಿಮಿಷ ಹಾಗೇ ಬಿಡ್ತಾ ಇದ್ದೀನಿ ಇವಾಗಲೇ ಓಪನ್ ಮಾಡ್ತಾ ಇಲ್ಲ 10 ನಿಮಿಷ ಆದಮೇಲೆ ನೋಡಿ ನಾನು ಬಿರಿಯಾನಿನ ಓಪನ್ ಮಾಡ್ತಾ ಇದ್ದೀನಿ ಇದರಿಂದ ಚೆನ್ನಾಗಿ ಬೇಯುತ್ತೆ
ಯಾರಿಗೆ ಬಿರಿಯಾನಿ ಮಾಡೋಕೆ ಕಷ್ಟ ಆಗುತ್ತೆ ಹಾಗೇನೆ ಫಸ್ಟ್ ಟೈಮ್ ಬಿರಿಯಾನಿ ಮಾಡೋರಿಗೆ ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಚಿಕನ್ನ ಒಂದ್ಸಲ ನೀವು ಮ್ಯಾರಿನೇಷನ್ ಮಾಡಿದ್ಮೇಲೆ 4 ಗಂಟೆ ಅದನ್ನು ನೀವು ಬಿಟ್ಬಿಡಬೇಕು ಅಥವಾ ಓವರ್ ನೈಟ್ ಬಿಟ್ಟರೂ ಆಗುತ್ತೆ. ಅದಾದಮೇಲೆ ರೈಸನ್ನ ಕುಕ್ ಮಾಡುವಾಗ 4.5 ಲೀಟರ್ ಮಾತ್ರ ನೀರನ್ನು ಇಡಿ. ಇದರಿಂದ ನಿಮಗೆ ನಾನು 1.5 ಸ್ಪೂನ್ ಅಷ್ಟು ಏನು ಉಪ್ಪು ಹೇಳಿದ್ದೀನಿ ಅದು ಕರೆಕ್ಟಾಗಿ ಆ ರೈಸಿಗೆ ಮ್ಯಾಚ್ ಆಗುತ್ತೆ. ಅದು ಅಲ್ಲದೆ ಒಂದ್ಸಲ ನೀರು ಕುದಿ ಬಂದ್ಮೇಲೆ ಎಕ್ಸಾಕ್ಟ್ಲಿ 5 ನಿಮಿಷ ಮಾತ್ರ ನೀವು ರೈಸನ್ನು ಕುಕ್ ಮಾಡಬೇಕು. ಇಮಿಡಿಯೇಟ್ ಆಗಿ ಆ ರೈಸನ್ನು ಇದಕ್ಕೆ ಆ ಮ್ಯಾರಿನೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದಾದ್ಮೇಲೆ ಎಲ್ಲದನ್ನು ಕ್ಲೋಸ್ ಮಾಡಿ ನೀವು ಏನು ಒಲೆ ಮೇಲೆ ಇಡ್ತೀರಾ ಅಂದರೆ ಹಿಟ್ಟನ್ನೆಲ್ಲ ಹಾಕಿ ಹಬೆ ಹೋಗದಂಗೆ ಮಾಡಿ ಏನು ಕ್ಲೋಸ್ ಮಾಡಿ ಒಲೆ ಮೇಲೆ ಇಡ್ತೀರಾ, ಇಟ್ಟ ಮೇಲೆ ಹೈ ಫ್ಲೇಮಲ್ಲಿ 5 ನಿಮಿಷ, ಲೋ ಫ್ಲೇಮಲ್ಲಿ 10 ನಿಮಿಷ ಕುಕ್ ಮಾಡಬೇಕು. ಇದೆರಡೂ ಆದಮೇಲೆ ಒಂದು ಹಳೆ ತವಾನ ಒಲೆ ಮೇಲೆ ಇಟ್ಟು ಅದ್ರ ಮೇಲೆ ಈ ಪಾಟನ್ನ ಇಟ್ಟು 1/2 ಗಂಟೆ ನೀವು ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಬೇಕು. 1/2 ಗಂಟೆ ಲೋ ಫ್ಲೇಮ್ ಅಲ್ಲಿ ಕುಕ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಓಪನ್ ಮಾಡಬೇಡಿ, ಒಂದು 10 ನಿಮಿಷ ಅದೇ ತರ ಬಿಟ್ಬಿಡಿ. 10 ನಿಮಿಷ ಬಿಟ್ಟ ಆದ್ಮೇಲೆ ನೀವು ಆ ಬಿರಿಯಾನಿ ಪಾಟ್ ಅನ್ನ ಓಪನ್ ಮಾಡಬೇಕು. ಅನ್ನ ಕೂಡ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ, ಹಾಗೇನೆ ಚೆನ್ನಾಗಿ ಬೆಂದಿದೆ. ಆ ಪರಿಮಳ ಕೂಡ ಮನೆ ತುಂಬ ಬರುತ್ತೆ, ಅಷ್ಟು ಚೆನ್ನಾಗಿದೆ ಈ ಬಿರಿಯಾನಿ. ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಮಸಾಲ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸ್ವಲ್ಪನೂ ನೀರಿಲ್ಲ, ಹಾಗೇ ಒಂದು ಸ್ವಲ್ಪನೂ ತಳತಾಗೋದಿಲ್ಲ, ಪರ್ಫೆಕ್ಟಾಗಿ ಬಿರಿಯಾನಿ ಬರುತ್ತೆ. ಚಿಕನ್ ಕೂಡ ಚೆನ್ನಾಗಿ ಕುಕ್ಕಾಗಿದೆ. ಆ ಲೆಗ್ ಪೀಸಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಇದು ಅಥೆಂಟಿಕ್ ಹೈದರಾಬಾದಿ ದಮ್ ಬಿರಿಯಾನಿ, ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಮನೇಲಿ ಮಾಡಿ ನೋಡಿ. ಇದು ಹೈದರಾಬಾದಿ ದಮ್ ಬಿರಿಯಾನಿ. ನೀವು ಬಿರಿಯಾನಿ ಬೈ ಕಿಲೋದಲ್ಲಿ ಇವಾಗ ತುಂಬ ಫೇಮಸ್ ಆಗಿದೆಲ್ಲ ಇಂಡಿಯಾದಲ್ಲಿ ಬಿರಿಯಾನಿ ಬೈ ಕಿಲೋ ಅಂತ, ಸೊ ಅದರಲ್ಲಿ ಆರ್ಡರ್ ಮಾಡಿದಾಗ ಆ ಏನು ಟೇಸ್ಟ್ ಬರುತ್ತೋ ಅದೇ ಟೇಸ್ಟನ್ನ ಮ್ಯಾಚ್ ಮಾಡೋ ಆಲ್ಮೋಸ್ಟ್ ಒಂದು 90% ಮ್ಯಾಚ್ ಆಗುತ್ತೆ ಆ ಟೇಸ್ಟಲ್ಲಿ ಈ ಬಿರಿಯಾನಿನ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.